ಈ ದಿವಸದಲ್ಲಿ ಕಾಪಿ ಮಾಡ್ತೀನಿ, ಆಗತ್ತಾ ಇಲ್ವಾ? ಆಗಲ್ಲ ಯಾರು ಆಗಲ್ಲ. ರವಿ ಇದರಲ್ಲಿ ಕಾಪಿ ಮಾಡ್ತೀನಿ. ನೋಡಿ ನೋಡಿ, ಇವಾಗ ಬಿಸಿ ಆಗ್ತದೆ, ಫುಲ್ ಕ್ಲೋಸ್ ತೋಡ, ಇನ್ನು ಕ್ಲೋಸ್ ಅಲ್ಲ, ಅಲ್ಲೇ ಜೂಮ್ ಇನ್ ಮಾಡ್ತು ನೋಡಿ. ಇಷ್ಟೊತ್ತಿಗೆ ಪೇಪರ್ ಸುಟ್ಟೋಗ್ಬೇಕಾಗಿತ್ತು, ಆದ್ರೂ ಸುಡ್ತಾ ಇದೆ. ಕೊನೆಗಳು ಮಾತ್ರ ಇರೆ ಬಿಡ, ಆಗ್ತೀಯ ಸ್ವಲ್ಪ ಉಪ್ಪು ಬರ್ಲಿ ಬಿಡು. ನೋಡು ನೋಡು ಅಜಯ್, ಸಂತೋಷ ನೋಡು, ಲೈಫ್ ನ ಸುಡ್ತಾ ಇದೀವಿ, ಲೈಫ್ ಅಂತ ಬರ್ತಿದ್ದೆ. ಇನ್ನೂ ಸ್ವಲ್ಪ ನೋಡಿ, ಕುತ್ ಕುತ್ತ ಕುದಿಯೋದು ನೋಡಿ ನೋಡಿ ಕುದಿಯೋದು. ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಪ್ರಕೃತಿಯ ಬಗ್ಗೆ ಹೇಳೋದಕ್ಕೆ? ನೋಡ ಉಕ್ಕಿ ಹರಿತಾ ಇದೆ ನಮ್ ಕಾಫಿ ನೋಡಿ ಗೆಳೆಯರೆ, ಉಕ್ಕುತ್ತಾ ಇದೆ ಕಾಫಿ. ಹಾಲು ಹಾಕಿದೀವಿ, ನೀರು ಹಾಕಿದೀವಿ, ಕಾಫಿ ಪೌಡರ್ ಹಾಕಿದೀವಿ, ಪೇಪರ್ ಕಪ್ ಮೇಲೆ ಬೆಂಕಿಯ ಮೇಲೆ ಸರಸಾಡ್ತಾ ಇದೀವಿ. ಏನಾಗಲ್ಲ, ವೇಸ್ಟ್ ಆಗಲ್ಲ, ಸುಂದರ ಉಕ್ಕಿ ಬರಲಿ. ನೋಡಿ ಕಾಫಿ ರೆಡಿ ಆಯ್ತು, ಸ್ಪೂನ್ ಕೂಡ ಊಟ ಮಾಡಿ, ಇದು ಮಾಡು ಅಲ್ಲಾಡ್ಸು. ಹಾ ನೋಡಿ ಉಕ್ಕಿತ್ತು ಉಕ್ಕಿತು. ಹಾ ನೋಡಿ ಕಾಫಿ ಆಯ್ತು, ಕಾಫಿ ಸೂಪರ್ ಆಗಿದೆ, ಸಕ್ಕರೆ ಕೂಡ ಹಾಕಿದರೆ. ಇವಾಗ ನಮ್ಮ ಇವನು ಕುಡಿದು ಹೇಳ್ತಾನೆ ಹೆಂಗಿದೆ ಅಂತ. ಅಯ್ಯೋ ಇದು ನೋಡಿ, ಇದು ಸುಟ್ಟಿದೆ ನನಗೆ, ಅದಕ್ಕೆ ಸುಟ್ಟಿಲ್ಲ. ಬಟ್ಟೆ ಕುಡಿಯೋ ಕತ್ತೆ, ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಬಲು ಪಶು ಇಲ್ಲ, ಏನಾಗಿಲ್ಲ ಸೂಪರ ಇಲ್ಲ ನೋಡಿ ಗೆಳೆಯರೆ. ಇದು ಚಮತ್ಕಾರ ಅನ್ಕೋಬಿಡಿ, ಅಹೋಬಲದಲ್ಲಿ ನಾವು ಮಾಡ್ತಾ ಇರ್ಬೋದು, ಇದು ದೈವ ಚಮತ್ಕಾರ ಅಂತ ಅನ್ಕೋಬಿಡಿ. ಜಗತ್ತಲ್ಲಿ ಹೂವು ಅರಳೋದು ಕೂಡ ದೈವ ಚಮತ್ಕಾರನೇ, ಪ್ರತಿಯೊಂದು ದೈವ ಚಮತ್ಕಾರ. ಆದರೆ ಇದು ಮನುಷ್ಯ ಮಾಡಿರೋ ತಪ್ಪು. ಮನುಷ್ಯ ಕಾಫಿ ಪೌಡರ್ನ ತಯಾರು ಮಾಡ್ತಾನೆ ಕಾಫಿ ಬೀಜದಿಂದ, ಕಾಫಿ ಬೀಜ ದೇವರದು, ಅದೇ ಪೌಡರ್ ಮಾಡಿದ್ದು ಈ ಸಕ್ಕರೆ ಕಾರ್ಖಾನೆಯಲ್ಲಿ ತಯಾರಾಗುತ್ತೆ, ಹಾಲು ಇಂಡಸ್ಟ್ರಿಯಿಂದ ಕೋಲ್ಡ್ ಸ್ಟೋರೇಜ್ಗೆ ಹೋಗಿ ಬರುತ್ತೆ. ಇಷ್ಟೆಲ್ಲದರ ನಡುವೆ ಇದನ್ನ ಚಮತ್ಕಾರ ಅಂತ ತಿಳಿಬಿಟ್ಟು, ಇದು ಸಂಪೂರ್ಣ ವೈಜ್ಞಾನಿಕ. ಏನು ಅಂದ್ರೆ ಸಂಪೂರ್ಣ ವೈರತ್ವ ಇರೋದು ಅಗ್ನಿ ಮತ್ತೆ ನೀರಿಗೆ, ಅಗ್ನಿ ನೀರಿನ ನಡುವೆ ವೈರತ್ವ ಅದು ಪ್ರಾಕೃತಿಕ. ಯಾವತ್ತು ವೈರಿಗಳ ನಡುವೆ ಜೀವಿಸುವುದು ಸುಲಭ. ಈ ಪೇಪರ್ ಕಪ್ ಎರಡು ವೈರಿಗಳ ನಡುವೆ ಜೀವಿಸ್ತಾ ಇತ್ತು, ಅದಕ್ಕೇನು ಆಗಲಿಲ್ಲ. ಪೇಪರ್ ನೀರಿಗೂ ಮಿತ್ರ, ಅಗ್ನಿಗೂ ಮಿತ್ರ. ಹಾಗಾಗಿ ನೀರು ಪೇಪರ್ನ ಮುಳುಗದಂತೆ ಮಾಡಿತು, ಕೊಳೆಯದಂತೆ ಮಾಡಿತು, ಅಗ್ನಿ ಪೇಪರ್ನ ಸುಡದಂತೆ ಮಾಡಿತು. ಅಂದ್ರೆ ನೀರು ಅಗ್ನಿಯಿಂದ ಪೇಪರ್ ಕಾಪಾಡಿತು, ಅಗ್ನಿ ನೀರಿನಿಂದ ಪೇಪರ್ ಕಾಪಾಡಿತು. ಶತ್ರುಗಳ ನಡುವೆ ಇದ್ದವ್ರಿಗೆ ಇದೇ ಉಪಕಾರ. ಅದಕ್ಕೆ ಊರಲ್ಲಿ ಇಬ್ಬರಿಗೆ ಜಗಳ ಹಚ್ಚಿದ್ರೆ ನಾವು ಬದುಕೋದು ಈಸಿ ಅಂತ ಬ್ರಿಟಿಷರು ನಮ್ಮ ದೇಶನ ಆಳಿದ್ದದಕ್ಕೆ. ಆದ್ರೆ ಶತ್ರುಗಳ ನಡುವೆ ಸಮಶತ್ರು ಸಮಮಿತ್ರನಾದವನು ಬದುಕುವುದು ಸುಲಭ. ಕಳಿಂಗ ಯುದ್ಧದಲ್ಲಿ ಎರಡೂ ದೇಶದವರು ಮಾರಣಾಂತಿಕವಾದ ಕೊಲೆಗಳನ್ನ ಮಾಡಿಕೊಂಡು ಸತ್ರು, ಆದರೆ ಬದುಕೆ ಉಳಿದಿದ್ದು ಅಂದ್ರೆ ಬುದ್ಧ ಭಿಕ್ಷುಗಳು. ಬುದ್ಧ ಭಿಕ್ಷುಗಳು ಇಬ್ಬರಿಗೂ ನೀರು ಕೊಡ್ತಾ ಇದ್ರು, ದಾಹ ಆಗಿರೋ ಇಬ್ಬರ ಕಡೆ ಸೈನಿಕರಿಗೂ ಹಾಸ್ಪಿಟಲ್ ಮಾಡಿಕೊಂಡು ಅಲ್ಲಿ ಶುಶ್ರೂಷೆ ಮಾಡೋರು. ಹಾಗಾಗಿ ಇಬ್ಬರ ಕಡೆಯವರು ಅವ್ರನ್ನ ಏನು ಮಾಡ್ತಿರ್ಲಿಲ್ಲ, ಆದಷ್ಟು ಉಳಿಸೋ ಟ್ರೈ ಮಾಡೋರು. ಹಾಗಾಗಿ ಪ್ರಕೃತಿಯಲ್ಲಿ ಸಮಶತ್ರು ಸಮಮಿತ್ರತ್ವ ಕಾಪಾಡಿಕೊಂಡ್ರೆ ನಮ್ಮನ್ನು ಅಗ್ನಿ ಸುಡುವುದಿಲ್ಲ. ನೈನಂ ಚಿಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೇದಯಂತ್ಯಾಹು ನಶೋಷ ಯತಿ ಮಾರುತಃ ಅಂತ ಭಗವದ್ಗೀತೆ ಶ್ಲೋಕನ ಇವತ್ತು ಪ್ರೂವ್ ಮಾಡಿದ್ದೀನಿ. ಯಾವ ರೀತಿ ನಾವು ಆತ್ಮನಂತಾಕ್ಬಿಟ್ರೆ,
ಯಾರಿಗೂ ಶತ್ರುವಲ್ಲದೆ ಯಾರಿಗೂ ಮಿತ್ರನಲ್ಲದೆ ಸಮತ್ವ ಕಾಪಾಡಿಕೊಂಡ್ರೆ ನಮ್ಮನ್ನ ಅಗ್ನಿ ಸುಡೋದಿಲ್ಲ, ನೀರು ನೆನೆಸೋದಿಲ್ಲ, ವಾಯು ಒಣಗಿಸೋದಿಲ್ಲ, ಶಸ್ತ್ರ ಕಡಿಯೋದಿಲ್ಲ ಅನ್ನೋ ಒಂದು ವಾಕ್ಯದ ಅರ್ಥ. ಆದ್ರೆ ಇದಕ್ಕೆ ಇನ್ನೂ ಗೂಢಾರ್ಥಗಳಿದೆ, ಆ ಲೆವೆಲ್ಗೆ ಅಹೋರಾತ್ರ ಇನ್ನೂ ಹೋಗಿಲ್ಲ. ಆದ್ರೆ ಇವತ್ತು ಈ ಕಾಫಿ ನಿಮಗೆ ಉದಾಹರಣೆಗೆ ತೋರಿಸಿದ್ದು ಪೇಪರ್ ಕಪ್ ಅಲ್ಲಿ ಕಾಫಿ ಮಾಡಿ ನೀವು ಮಾಡಿ ನೋಡಬಹುದು. ಇದೇನಾದ್ರು ಅಹೋರಾತ್ರನೇ ಮಾಡಿದ ಒಂದು ಚಮತ್ಕಾರ ಅಲ್ಲ, ಇದು ಪ್ರತಿಯೊಬ್ಬರು ಮಾಡಬಹುದು. ಯಾರು ಮಾಡಿದ್ರು ಇದೇ ರಿಸಲ್ಟ್ ಬರೋದು. ಅಂದ್ರೆ ಬೆಂಕಿಯ ಸುಡುವ ಗುಣವನ್ನ ನೀರು ಮಾಯ ಮಾಡಿದೆ, ಹಾಗಾಗಿ ನೀರೇ ನಮ್ಮನ್ನ ಕಾಪಾಡುವುದು ಅಲ್ವಾ? ಹಾಗಾಗಿ ನೀರಿಗೆ ಬಿದ್ದು ಅನೇಕರು ಪ್ರಾಣ ಕಳ್ಕೋತಾರೆ. ಅದೇನನ್ಬೇಕು ಅಂದ್ರೆ ನೀರು ಕೂಡ ಪ್ರಾಣ ಕಾಪಾಡಲ್ಲ. ನಮ್ಮಲ್ಲಿ ಸತ್ಯ ಧರ್ಮ ಒಂದಿದ್ರೆ ಜಗತ್ತಲ್ಲಿ ಯಾರೂ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಅಗ್ನಿಯಾಗ್ಲಿ ನೀರಾಗ್ಲಿ, ನಮ್ಮಲ್ಲಿ ಅಸತ್ಯ ಬಂದಾಗ ಅಧರ್ಮ ಬಂದಾಗ ಎರಡರಿಂದ ಗೆಲ್ಲಕ್ಕೂ ಆಗಲ್ಲ. ಇಲ್ಲಿ ಮಧ್ಯದಲ್ಲಿರುವ ವಸ್ತುವನ್ನ ನೀರೊಂದೇ ಅಲ್ಲ ಅಗ್ನಿಯೂ ಕಾಪಾಡಿದೆ, ಅಗ್ನಿಯೊಂದೇ ಅಲ್ಲ ನೀರು ಕಾಪಾಡಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಅಗ್ನಿಯಿಂದ ನೀರು ಕಾಪಾಡ್ತು, ನೀರಿನಿಂದ ಅಗ್ನಿ ಕಾಪಾಡ್ತು, ಹಾಗಾಗಿ ಮಧ್ಯದಲ್ಲಿ ಯಾರು ಏನು ಆಗೋದಿಲ್ಲ. ಧನ್ಯವಾದ ಅಹೋರಾತ್ರ.